ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ದಿವ್ಯಾ ಹಾಗರ್ಗಿ ಅವರ ಆಗಮನ ಕಲಬುರಗಿಗಾಗಿದೆ. ಪುಣೆಯಿಂದ ಕರೆದುಕೊಂಡು ಬಂದಿದ್ದಾರೆ ಸಿಐಡಿ ಪೊಲೀಸರು. ಸಿಐಡಿ ಕಚೇರಿಗೆ ದಿವ್ಯಾ ಹಾಗರ್ಗಿಯನ್ನ ಪೊಲೀಸರು ಕರೆತಂದಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ದಿವ್ಯಾ ಹಾಗರ್ಗಿ ಬಂಧನವಾಗಿತ್ತು. ತಡರಾತ್ರಿ ದಿವ್ಯಾ ಸೇರಿ ಅರ್ಚನಾ ಸೇರಿ ಇನ್ನಿಬ್ಬರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ರು. ಟೋಟಲಿ 4 ಜನರನ್ನ ಅಧಿಕಾರಿಗಳು ಬಂಧಿಸಿ ಇದೀಗ ಕಲಬುರಗಿಗೆ ಕರೆತಂದಿದ್ದಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸುಮಾರು 17-18 ದಿನಗಳ ಬಳಿಕ ದಿವ್ಯಾ ಹಾಗರ್ಗಿ ಫೈನಲಿ ಅರೆಸ್ಟ್ ಆಗಿದೆ. ದಿವ್ಯಾ ಹಾಗರ್ಗಿ ಮಹಾರಾಷ್ಟ್ರದ ಪುಣೆಯಲ್ಲಿ ಅವಿತುಕೊಂಡಿದ್ರು. ಸೊ ಕಾಲ್ ಟ್ರೇಸ್ ಮಾಡಿರುವಂತ ಲೊಕೇಶನ್ ಟ್ರೇಸ್ ಮಾಡಿರುವಂತ ಸಿಐಡಿ ಅಧಿಕಾರಿಗಳ ತಂಡ ದಿವ್ಯಾ ಹಾಗರ್ಗಿಯನ್ನ ನಿನ್ನೆ ತಡರಾತ್ರಿ ಬಂಧಿಸಿದ್ದಾರೆ. ನಿನ್ನೆ ರಾತ್ರಿನೇ ಪುಣೆಯಿಂದ ಹೊರಟಿದ್ದಾರೆ, ಇವತ್ತು ಕಲಬುರಗಿಗೆ ಆಗಮಿಸಿದ್ದಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದಿವ್ಯಾ ಅವರ ಜೊತೆ ಅರ್ಚನಾ ಅವರ ಬಂಧನ ಕೂಡ ಆಗಿದೆ. ಇನ್ನು ದಿವ್ಯಾ ಅವರಿಗೆ ಆಶ್ರಯ ನೀಡಿದಂತಹ ಇಬ್ಬರ ಬಂಧನ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರ, ಫೈನಲಿ 17 ದಿನಗಳ ಬಳಿಕ ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ದಿವ್ಯಾ ಹಾಗರ್ಗಿ ಬಂಧನವಾಗಿದೆ. ಮುಖಕ್ಕೆ ಸ್ಕಾರ್ಪ್ ಕಟ್ಕೊಂಡು ದಿವ್ಯಾ ಹಾಗರ್ಗಿ ಬರ್ತಾ ಇರುವಂತಹ ದೃಶ್ಯವನ್ನ ಕಲಬುರಗಿಯಿಂದ ನೀವು ಗಮನಿಸಬಹುದಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇಷ್ಟು ದಿನ ಅವಿತುಕೊಂಡಿದ್ದಂತಹ ದಿವ್ಯಾ ಹಾಗರ್ಗಿ ಫೈನಲಿ ಇದೀಗ ಹೊರಬಂದಿದ್ದಾರೆ. ಇನ್ಮೇಲೆ ವಿಚಾರಣೆಯಲ್ಲಿ ಏನೆಲ್ಲ ವಿಷಯ ಬಹಿರಂಗಗೊಳ್ಳುತ್ತೆ, ಯಾರ್ಯಾರ ಹೆಸರು ಬರುತ್ತೆ ಅನ್ನುವಂತ ಕುತೂಹಲ ಸದ್ಯಕ್ಕೆ ಇದೆ. ವಿಶೇಷ 6 ಅಧಿಕಾರಿಗಳ ತಂಡ, 6 ಸಿಐಡಿ ಅಧಿಕಾರಿಗಳ ತಂಡವನ್ನ ರಚಿಸಿಕೊಂಡು ದಿವ್ಯಾ ಹಾಗರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಸಿಐಡಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿತ್ತು ಈ ಪ್ರಕರಣ. ಸ್ಪೆಷಲಿ ದಿವ್ಯಾ ಹಾಗರಗಿ ಅವರನ್ನ ಬಂಧಿಸೋದೆ, ಅವರನ್ನ ಅರೆಸ್ಟ್ ಮಾಡೋದೆ, ಅವ್ರು ಎಲ್ಲಿದ್ದಾರೆ ಅಂತ ಗುರುತತ್ತದೆ ತುಂಬಾ ದೊಡ್ಡ ಮಟ್ಟದ ಕೆಲಸವಾಗಿತ್ತು, ತಲೆನೋವಾಗಿತ್ತು. ಇದೀಗ ಫೈನಲಿ ದಿವ್ಯಾ ಹಾಗರ್ಗಿ ಬಂಧನವಾಗಿದೆ. ತಡರಾತ್ರಿ ಅವರನ್ನ ಬಂಧಿಸಲಾಗಿದೆ. ಇದೀಗ ಕಲಬುರಗಿಗೆ ಕರೆ ತರ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ದಿವ್ಯಾ ಅವರ ಜೊತೆ ಮೇಲ್ವಿಚಾರಕಿ ಅರ್ಚನಾ ಅವರ ಬಂಧನ ಕೂಡ ಆಗಿದೆ, ಇನ್ನಿಬ್ಬರ ಬಂಧನ ಆಗಿದೆ. ಅಂದ್ರೆ ದಿವ್ಯಾಗೆ ಯಾರೆಲ್ಲ ಆಶ್ರಯ ನೀಡ್ತಾ ಇದ್ರಲ್ಲ, ಅವರಿಬ್ಬರ ಬಂಧನವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಕಲಬುರಗಿಯ ಪಿಎಸ್ಐ ಅಕ್ರಮ ನೇಮಕಾತಿಯ ಪ್ರಮುಖ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇರುವಂತಹ ದಿವ್ಯಾ ಹಾಗರ್ಗಿ 17 ದಿನಗಳ ಬಳಿಕ ಬಂಧನವಾಗಿದೆ. ಹಾಗಾದ್ರೆ ಈಗ ತನಿಖೆ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಇನ್ಕ್ವೈರಿ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ಅಲ್ಲಿ ಫಸ್ಟ್ ವಿಜುವಲ್ಸ್ ಅನ್ನ ನೀವು ಗಮನಿಸಬಹುದಾಗಿದೆ. ಬೆಳಗ್ಗೆಯೇ ಈ ಸುದ್ದಿಯನ್ನ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡ್ತು, ದಿವ್ಯಾ ಹಾಗರ್ಗಿ ಬಂಧನ ಆಗಿದೆ ತಡರಾತ್ರಿ ಅನ್ನೋದ್ರ ಕುರಿತಂತೆ. ಈಗ ಸಿಐಡಿ ಕಚೇರಿಗೆ ಅವರನ್ನ ಕರ್ಕೊಂಡು ಬರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಜೆಸಿ ಮುಂದೆ ಹಾಜರು ಪಡಿಸಲಾಗುತ್ತೆ. ಹಾಜರು ಪಡಿಸಿ 14 ದಿನಗಳ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಡಿಟೇಲ್ಸ್ ನೀಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಭಜರಂಗಿ. ಭಜರಂಗಿ, ಫೈನಲಿ ದಿವ್ಯಾ ಹಾಗರ್ಗಿ ಅವರನ್ನ ಬಂಧಿಸಿ ಕರೆ ತರುವಲ್ಲಿ ಸಿಐಡಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬಹುದಾ? ಖಂಡಿತವಾಗಿಯೂ ಕೂಡ ಈ ಒಂದು ಪಿಎಸ್ಐ ಪರೀಕ್ಷೆ ಅಕ್ರಮದ ಪ್ರಮುಖ ರೂವಾರಿ ಪಾತ್ರಧಾರಿ ಮತ್ತೆ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದ್ದಂತ ದಿವ್ಯಾ ಹಾಗರಿ ಕೂಡ ಕಳೆದ 18 ದಿನಗಳಿಂದ ಅಂದ್ರೆ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ತಲೆ ಮರೆಸಿಕೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಪರೀಕ್ಷೆ ಅಕ್ರಮ ನಡೆದಿರ್ತಕ್ಕಂಥ ಜ್ಞಾನಜ್ಯೋತಿ ಶಾಲೆಯ ಸ್ಕೂಲ್ನ ಪರೀಕ್ಷಾ ಕೇಂದ್ರದ ಒಡತಿ ಕೂಡ ದಿವ್ಯಾ ಹಾಗರಿಗೆ. ಈಕೆಯ ಜೊತೆಗೆ ಇನ್ನೂ ಕೂಡ 4-5 ಜನ ಕೂಡ ನಾಪತ್ತೆ ಆಗಿದ್ರು. ದಿವ್ಯಾ ಹಾಗರಿಗಾಗಿ ಹಾಗರಿಗೆ ಪತ್ತೆಗಾಗಿ ಸಿಐಡಿ ಅಧಿಕಾರಿಗಳು ಸಾಕಷ್ಟು ತಲೆ ಕೂಡ ಕೆಡಿಸಿಕೊಂಡಿದ್ರು. ಯಾಕಂತಂದ್ರೆ ಪದೇ ಪದೇ ಸ್ಥಳ ಬದಲಾವಣೆ ಮಾಡಿಕೊಂಡು ಮೊಬೈಲ್ ಸಿಮ್ಗಳನ್ನ ಬದಲಾವಣೆ ಮಾಡಿಕೊಂಡು ಸಿಬಿಐ ಅಧಿಕಾರಿಗಳಿಗೆ ಒಂದು ರೀತಿಯಿಂದ ಚಳ್ಳೆ ಹಣ್ಣು ತಿನ್ನಿಸಿಕೊಂಡು ಓಡಾಡ್ತಾ ಇದ್ರು. ಆದರೂ ಕೂಡ ಈ ಒಂದು ಆರೋಪಿಗಳನ್ನ ಕೆಡ್ಡಾಗಿ ಕೆಡೋದ ಸಲುವಾಗಿ ಸಿಐಡಿ ಅಧಿಕಾರಿಗಳ ಸಿಐಡಿ ಕೂಡ 6 ತಂಡಗಳನ್ನು ರಚನೆ ಮಾಡಿಕೊಂಡು ದಿವ್ಯಾ ಹಾಗರಿಗೆ ಕಲಬುರಗಿ, ವಿಜಯಪುರ, ಬೆಂಗಳೂರು, ಮಹಾರಾಷ್ಟ್ರದ ಪುಣೆ, ಸೋಲಾಪುರ, ಆಂಧ್ರ ಪ್ರದೇಶ, ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಸಿಗುತ್ತೆ ಅಲ್ಲೆಲ್ಲಿ ಕೂಡ ಸರ್ಚ್ ಅಂದ್ರೆ ಶೋಧ ಕಾರ್ಯ ಕೂಡ ನಡೆಸಿದ್ರು. ಕೊನೆಯದಾಗಿ ನಿನ್ನೆ ತಡರಾತ್ರಿ ಮಹಾರಾಷ್ಟ್ರದ ಪುಣೆ ಬಳಿ ಒಂದು ದಿವ್ಯಾ ಹಾಗರಿಗೆ ಸೇರಿದಂತೆ 5 ಜನರನ್ನು ಕೂಡ ಸಿಐಡಿ ಅಧಿಕಾರಿಗಳು ಖೆಡ್ಡಾಗಿ ಕೆಡವಿದ್ದಾರೆ. ಈ ಒಂದು ಯಾರೆಲ್ಲ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ನೋಡೋದಾದರೆ, ದಿವ್ಯಾ ಹಾಗರಿಗೆ ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆಯ ಮಾಲೀಕೆ ಆಗಿರತಕ್ಕಂಥ ಏನು ದಿವ್ಯಾ ಹಾಗರಿಗೆ, ಜೊತೆಗೆ ಆ ಒಂದು ಪರೀಕ್ಷೆಯಲ್ಲಿ ಅಕ್ರಮ ಎಸಗಿರತಕ್ಕಂಥ ಮೇಲ್ವಿಚಾರಕಿ ಅರ್ಚನಾ, ಸುನೀತಾ, ಇವ್ರ ಜೊತೆಗೇನೆ ಇವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಸುರೇಶ್ ಕಾಟೆಗೌ ಮತ್ತು ಕಾಳಿದಾಸ್ ಅನ್ನೋಂಥ ಒಟ್ಟು 5 ಜನರನ್ನು ಕೂಡ ಸಿಐಡಿ ಅಧಿಕಾರಿಗಳು ಇವತ್ತು ಕಲಬುರಗಿಯ ಐವನ್ ಶಾಲೆಯಲ್ಲಿರ್ತಕ್ಕಂಥ ಸಿಐಡಿ ಕಚೇರಿಯೇ ಕರೆದುಕೊಂಡು ಬಂದರೆ ಪ್ರತಿಯೊಬ್ಬರು ಕೂಡ ಮುಖ ಮುಚ್ಚಿಕೊಂಡು ಬರ್ತಾ ಇರತಕ್ಕಂಥ ಚಿತ್ರಣ ಕೂಡ ಕಂಡು ಬಂದಿರುವಂಥದ್ದು. ಅಂದರೆ ಎಷ್ಟೇ ಚಳ್ಳೆ ಹಣ್ಣು ಕೂಡ ಈ ಒಂದು ಆರೋಪಿಗಳು ತಿನ್ನಿಸಿದ್ರು ಕೂಡ ಸಿಐಡಿ ಅಧಿಕಾರಿಗಳು ನಾಜೂಕಾಗಿಯೇ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕಿಗ ಸಿಐಡಿ ಅಧಿಕಾರಿಗಳು ಈ ಒಂದು ಆರೋಪಿಗಳನ್ನು ಕೂಡ ಕೆಡ್ಡಕ್ಕೆ ಕೆಡವಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಆರೋಪಿಗಳನ್ನು ಕೂಡ ಸಿಐಡಿ ಅಧಿಕಾರಿಗಳನ್ನು ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗ್ತಾರೆ. ಮೆಡಿಕಲ್ ಚೆಕಪ್ ಆದ ನಂತರದಲ್ಲಿ ಕಲಬುರಗಿಯ JMFC 3ನೇ ನ್ಯಾಯಾಲಯದ ಮುಂದೆ ಈ ಆರೋಪಿಗಳನ್ನು ಕೂಡ ಅಂದರೆ ಹಾಜರುಪಡಿಸ್ತಾರೆ. ಅಲ್ಲಿ ವಿಚಾರಣೆಗಾಗಿ 14 ದಿನಗಳ ಕಾಲ ವಿಚಾರಣೆಗಾಗಿ ನೀಡುವಂತೆ ಒಂದು ನ್ಯಾಯಾಧೀಶರ
ಮುಂದೆ ಸಿಐಡಿ ಅಧಿಕಾರಿಗಳು ಕೂಡ ಕೋರಿಕೆ ಕೂಡ ನೀಡಲಿದ್ದಾರೆ. ನ್ಯಾಯಾಲಯ ಎಷ್ಟು ದಿನಗಳ ಕಾಲ ಎಂದು ಸಿಐಡಿ ಕಸ್ಟಡಿಗೆ ಆರೋಪಿಗಳನ್ನು ಕೊಡುತ್ತೆ ಅನ್ನುವಂತದ್ದು ಈಗ ನ್ಯಾಯಾಧೀಶರ ಮುಂದೆ ಹೋದ ನಂತರ ಗೊತ್ತಾಗಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಈ ಪ್ರಕರಣದ ಪ್ರಮುಖ ರೂವಾರಿಗಳು ಅಕ್ರಮ ಎಸಗುವುದಕ್ಕೆ ಬೇಸಿಕ್ ಆಗಿ ಅಕ್ರಮ ಎಸಗಿರತಕ್ಕಂತ ಆರೋಪವನ್ನು ಹೊತ್ತುಕೊಂಡಿರತಕ್ಕಂತ ದಿವ್ಯ ಹಗರಿಗೆ ಸೇರಿದಂತೆ ಇಬ್ಬರು ಮೇಲ್ವಿಚಾರಕರನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಅದರ ಜೊತೆಗೆ ಈ ಹಿಂದೆನೂ ಕೂಡ ಸಕಲ ಸಿಐಡಿ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು ಆರೋಪಿಗಳು ತಲೆ ಮರೆಸಿಕೊಂಡ ನಂತರದಲ್ಲಿ ವಾರೆಂಟ್ ಕೂಡ ಜಾರಿ ಆಗಿತ್ತು. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಆರ್ಡಿ ಪಾಟೀಲ್ ಅನ್ನು ಬಂಧನ ಮಾಡಿದ ಸಂದರ್ಭದಲ್ಲಿ ಆತನಿಗೆ ಆಸರೆ ನೀಡಿರತಕ್ಕಂತ ಮಲ್ಲಿಕಾರ್ಜುನ ಪಾಟೀಲ್ ಅನ್ನು ಕೂಡ ಸಿಐಡಿ ಅಧಿಕಾರಿಗಳು ಅವರು ಹೋದ್ರೆ ಇವರಿಗೆ ಯಾರು ಇವತ್ತು ಸೆಲೆಕ್ಟ್ ಆಗಲಿಲ್ಲ ಅದರಲ್ಲೂ ಅರ್ಹರು ಇದ್ದಾರೆ ಅವರಿಗೂ ಒಂದು ಅವಕಾಶ ಆಗುತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಯೋಚನೆ ಮಾಡಿದೆ ನಿರ್ಧಾರ ತಗೊಂಡಿದೆ. ಸೊ ಥ್ಯಾಂಕ್ ಯು ಸರ್. ನಾನೀಗಾಗಲೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೇನೆ. ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಸೀನಿಯರ್ ಒಬ್ಬ ಶಾಸಕನಾಗಿರ್ತಕ್ಕಂಥ ಜಮೀರ್ ಅವರು ಈ ರೀತಿ ಉದಾರವಾಗಿ ಅಪರಾಧಿಗಳಿಗೆ ಈ ರೀತಿ ಕುಮ್ಮಕ್ಕೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಬೇಕಾದಂಥ ಒಬ್ಬ ಶಾಸಕ ಇವತ್ತು ಅಂಥ ಕೆಲಸ ಮಾಡಿದಂಥವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ, ಅವ್ರ ಭಾಗದ ಹೀರೋ ಆಗಲಿಕ್ಕೆ ಹೊರಟಿದ್ದಾರೆ. ಇದರಿಂದ ತಪ್ಪು ಸಂದೇಶ ಸರ್ಕಾರ ಜನಸಾಮಾನ್ಯರಲ್ಲಿ ಹೋಗುವಂಥ ಕೆಲಸ ಆಗ್ತದೆ. ನಾವು ಈ ರೀತಿ ಮಾಡೋದೇ ಒಳ್ಳೆಯದೇನು ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿಬಿಟ್ರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದಕ್ಕಾಗಿ ಸಮಾಜ ವಿದ್ರೋಹಿ ಶಕ್ತಿಗಳು ಯಾರಿದ್ದಾರೆ ಮತ್ತು ಈ ಘಟನಾವಳಿಗಳಲ್ಲಿ ಇರುವಂಥವರು ಬೇರೆ ಬೇರೆ ಮತಾಂಧ ಶಕ್ತಿಗಳು ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ ಗಳಲ್ಲಿ ಇರುವಂಥವರಿದ್ದಾರೆ. ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ, ಶಾಂತಿ ಸುವ್ಯವಸ್ಥೆಯ ದೃಷ್ಟಿಯಿಂದ ಇವ್ರನ್ನ ಇಡೀ ಸಮಾಜ ಸಮುದಾಯ ಎದ್ದು ಖಂಡಿಸಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಈ ರೀತಿ ಶಾಸಕರೇ ಹೋಗಿ ಪ್ರೋತ್ಸಾಹ ಕೊಟ್ಟರೆ ಅದರ ಸಂದೇಶ ಬೇರೆ ಹೋಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಯೋಚನೆ ಮಾಡಿ. ತೆಲಂಗಾಣ ಎಂಎಲ್ಎ ಅವರು ಮೊನ್ನೆ ಗುಲ್ಬರ್ಗ ಪ್ರಿಸನ್ ಹೋಗಿ ಒಂದು ಇಫ್ತಾರ್ ಭೋಜನ ಕೊಡಕ್ಕೆ ಒಂದು ಪರ್ಮಿಷನ್ ಕೇಳಿದ್ರು, ಎಂಎಲ್ಎನೇ ಸತ್ವಾ ಬಂದಿದ್ರು ಅಂತ, ಓಐಸಿ ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಎಂಎಲ್ಎ ಬಂದಿದ್ರು ಅಂತ. ನಾನು ನೋಡಿದೆ, ನಿರಾಕರಿಸಿದ್ದಾರೆ. ಅವರು ಬಂದು ಕೊಡಲಿಕ್ಕೆ ಜೈಲಿನಲ್ಲಿ ಅಧಿಕಾರಿಗಳು ಅವಕಾಶ ಕೊಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಮೀಡಿಯಾದಲ್ಲಿ ನೋಡಿದ್ದೀನಿ. ಸರ್, ಅದನ್ನ ಹೇಗೆ ಈಗ ಹೆಚ್ಚು ಸೆಂಟರ್ಗಳಿದ್ದಾವೆ ಅದನ್ನು ಕಡಿಮೆ ಮಾಡಿ ದೊಡ್ಡ ದೊಡ್ಡ ಸೆಂಟರ್ಗಳನ್ನು ಮಾಡಿ ಜಾಮರ್ಗಳನ್ನ ಹಾಕಿ ಬೇರೆ ಬೇರೆ ರೀತಿಯಿಂದ ಈಗೇನು ಹೊಸ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇದ್ರ ಶೀಟ್ ಮಾತ್ರ ಅಲ್ಲ ಬೇರೆ ಬೇರೆ ಇದನ್ನು ಉಪಯೋಗಿಸಿ ಎಲೆಕ್ಟ್ರಾನಿಕ್ ಬ್ಲೂಟೂತ್ ಅನ್ನು ಉಪಯೋಗಿಸಿ ಕೂಡ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.